ಪಾಪಿ ಕೃತ್ಯಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಮಡಿಕೇರಿ ಜನರು. ತಂದೆ ತಾಯಿಯ ಮುಂದೆಯೇ ಬಾಲಕಿಯನ್ನ ಎಳೆದೊಯ್ದ ಪಾಪಿ, ಪರಮ ಪಾಪಿ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಮಡಿಕೇರಿ ಜನ, ತಂದೆ ತಾಯಿಯ ಮುಂದೆಯೇ ಬಾಲಕಿಯನ್ನ ಎಳೆದೊಯ್ದಿದ್ದಾನೆ ಪಾಪಿ. ಬಾಲಕಿಯ ತಲೆ ಕತ್ತರಿಸಿ ಜತೆಯಲ್ಲೇ ಕೊಂಡೊಯ್ದಿದ್ದಿರುವ ಪ್ರಕಾಶ್, ಕೊಡಗಿನ ಮುಟ್ಲು ಗ್ರಾಮದಲ್ಲಿ ಬಾಲಕಿಯ ಹತ್ಯೆ ಆಗಿರುವಂಥದ್ದು. ತಂದೆ ತಾಯಿ ಮುಂದೆಯೇ ಬಾಲಕಿಯನ್ನ ಎಳೆದೊಯ್ದು ತಲೆಯನ್ನ ಕತ್ತರಿಸಿದ್ದಾನೆ ಪ್ರಕಾಶ್ ಎಂಬ ಆರೋಪಿ. ಮನೆಯಲ್ಲಿಂದ 100 ಮೀಟರ್ ಬಾಲಕಿಯನ್ನ ಎಳೆದೊಯ್ದಿರುವ ಪ್ರಕಾಶ್, ಮಗಳನ್ನ ಬಿಡಿಸಲು ಹೋದ ಬಾಲಕಿಯ ತಂದೆ ತಾಯಿಗೂ ಕೂಡ ಗಾಯಗಳಾಗಿದೆ. 16 ವರ್ಷದ ಮೀನಾ ಕೊಲೆಯಾದ ವಿದ್ಯಾರ್ಥಿನಿ, ಎಂಗೇಜ್ಮೆಂಟ್ ಮುರಿದು ಬಿದ್ದದ್ದಕ್ಕೆ ಬಾಲಕಿಯನ್ನ ಕೊಲೆಗೈದಿದ್ದಾನೆ ಪಾಪಿ ಪ್ರಕಾಶ್. ಮನೆಯಿಂದ 100 ಮೀಟರ್ ಬಾಲಕಿಯನ್ನ ಎಳೆದೊಯ್ದು ಪ್ರಕಾಶ್ ಹತ್ಯೆಗೈದಿದ್ದಾರೆ. ಮಗಳನ್ನ ಬಿಡಿಸಲು ಹೋದ ಬಾಲಕಿಯ ತಂದೆ ತಾಯಿಗೂ ಕೂಡ ಗಾಯಗಳಾಗಿದೆ. 16 ವರ್ಷದ ಮೀನಾ, 16 ವರ್ಷ ಆಗಿತ್ತು ಅಂತ ಅಂದರೆ ಎಂಗೇಜ್ಮೆಂಟ್ ಈಗಾಗಲೇ, ಏನು ಬಾಲ್ಯ ವಿವಾಹ ಇವೆಲ್ಲವೂ ಕೂಡ ನಿಷೇಧ ಆಗಿದೆ. ಹೀಗಾಗಿ 16 ವರ್ಷಕ್ಕೆ ಎಂಗೇಜ್ಮೆಂಟ್ ಆಗಿತ್ತ? ಕೊಡಗಿನಲ್ಲಿ ಅಪ್ರಾಪ್ತ ಬಾಲಕಿ ರುಂಡ ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ನಡೆದ ಸ್ಥಳದಲ್ಲಿ ಕೊಡಗು ASP ತಂಡದಿಂದ ಹುಡುಕಾಟ ಶುರುವಾಗಿದೆ. ಬಾಲಕಿಯ ತಲೆಗಾಗಿ ಪೊಲೀಸರ ಶೋಧ ಶುರುವಾಗಿದೆ. ನಿನ್ನೆ ಸಂಜೆ ಹತ್ಯೆ ಮಾಡಿ ಪರಾರಿಯಾದ ಆರೋಪಿ ಪ್ರಕಾಶ್, ಆರೋಪಿಗಾಗಿ ಕೊಡಗು ಪೊಲೀಸರ ಕಾರ್ಯಾಚರಣೆ ಶುರುವಾಗಿದೆ. ಈಗ ಅಪ್ರಾಪ್ತ ಬಾಲಕಿಯ ರುಂಡ ಕಡಿದು ಎಳೆದೊಯ್ದ ಪ್ರಕಾಶ್, ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಹುಡುಗನ ಕಡೆಯವರು ಹೋಗಿದ್ದಾರೆ ಮನೆಗೆ, ಮತ್ತು ಹುಡುಗಿ ಕಡೆಯವರು ಇಲ್ಲಿದ್ದರಂತೆ. ಇರಬೇಕಾದ್ರೆ ಈ ಹುಡುಗಿನ ಬಂದು ಮನೆಯಿಂದ ತಾಯಿ ಮತ್ತು ಮಗಳು ಮಲಗಿದ್ದಂಥ ಸಮಯದಲ್ಲಿ ಓಂಕಾರಪ್ಪ ಅವರು ಬಂದು ಕರೆದಾಗ ಹುಡುಗಿ ತಾಯಿ ಎದ್ದಿದ್ದಾರೆ. ಹೇಳುವಾಗ ಹುಡುಗಿನ ಎಳ್ಕೊಂಡು ಬಂದು ಹೊಡೆಯುವಾಗ, ನಾವೇ ಹೊಡೆದಿಲ್ಲ, ನೀನ್ಯಾಕಪ್ಪ ಹೊಡಿತಿ ಅಂತ ಕೇಳಬೇಕಾದ್ರೆ ತಾಯಿನ ಕತ್ತಿ ತಗೊಂಡು ಕಡ್ದಿದ್ದಾರೆ. ಕಡ್ದಾದ ಮೇಲೆ ತಂದೆನೂ ಎದ್ದು ಬರಬೇಕಾದ್ರೆ ತಂದೆಗೂ ಕೂಡ ಹೊಡೆದು ಅವರಲ್ಲೇ ಬಿದ್ದೋಗಿದ್ದಾರೆ. ಅವರ ಮನೇಲಿದ್ದಂಥ ಕೋವಿನ ಮೊದಲೇ ತೆಗೆದು ಅವರು ಅಡಗಿಸಿಟ್ಟಿದ್ರಂತೆ ಓಂಕಾರಪ್ಪ ಅಂತ ಹೇಳೋರು. ಈ ಹುಡುಗಿಗೆ ವಯಸ್ಸಾಗಿರಲಿಲ್ಲ, 16 ವರ್ಷದ ಹುಡುಗಿನ ಎಳ್ಕೊಂಡು ಬಂದು ಅದನ್ನ ತಲೆನೇ ಕತ್ತರಿಸಿ ಅವರು ಪರಾರಿಯಾಗಿದ್ದಾನೆ ಪಾರ್ಟಿ. ಆ ಕೃತ್ಯ ನಡೆದಂಥ ಸ್ಥಳದಲ್ಲಿ ಒಬ್ಬರು ಪಿಕಪ್ ತಂದು ನಿಲ್ಲಿಸ್ಕೊಂಡು ಈ ಕೃತ್ಯ ಆಗುವಂಥ ಸಂದರ್ಭದಲ್ಲಿ ಅವ್ರನ್ನ ತಡಿಲಿಕ್ಕೆ ಕೂಡ ಹೋಗಿಲ್ಲ, ಅವ್ರಿಗೇ ಸಪೋರ್ಟ್ ಮಾಡಿ ಅವ್ರನ್ನ ಎಸ್ಕೇಪ್ ಮಾಡಿಸಿದ್ದಾರೆ.